ಇಂಡಿಯಾದ ಫಸ್ಟ್ ಕಾಟ್ ಅದೇ ನಮ್ಮ ಫೇಮಸ್ ಗ್ಲಾಸ್ ಅದು ವರ್ಲ್ಡ್ಸ್ ಟಾಲೆಸ್ಟ್ ಅರ್ಧನ್ ಪಾಟ್ ಲಾಲ್ಬಾಗ್ಗೆ ಎಷ್ಟೊಂದು ಜನ ಬಂದಿರ್ತೀವಿ ಹಲೋ ನಮಸ್ತೆ ಪೀಪಲ್ ಎಲ್ಲ ಹೆಂಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅನ್ನಿಸ್ತಾ ಇದೆ ನಾನು ನಿಮ್ಮ ಹರ್ಷದ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇವತ್ತು ಎಲ್ಲಿ ಬಂದಿದ್ದೀವಿ ಏನು ಕತೆ ಅಂದರೆ ಇದೇನೂ ಅಲ್ಲ ನಮ್ಮ ಲಾಲ್ಬಾಗ್ ಮೊದಲನೇ ಬಾರಿಗೆ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಮತ್ತು ಎಕನಾಮಿಕಲ್ ಪ್ಲ್ಯಾಂಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಅದೇನೂ ಅಲ್ಲ ನಮ್ಮ ಲಾಲ್ಬಾಗ್ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಕ್ಲಾಕು HMT ಅವ್ರು ಮಾಡಿದ್ದು ಫಸ್ಟ್ ಇಂಡಿಯನ್ ಗಾರ್ಡನ್ ಕ್ಲಾಕ್ ಇದೆ ಸೊ ನಮ್ಮ ಬೆಂಗಳೂರು ಪ್ಯಾಲೇಸ್ ವಿಡಿಯೋ ಯಾರಾದರೂ ನೋಡಿದರೆ ಅಲ್ಲಿ ಗೊತ್ತಿರುತ್ತೆ ಅವ್ರಿಗೆ ಒಂದು ಮೊಬೈಲ್ ಆ್ಯಪ್ ಮೊಬೈಲ್ ಕೊಟ್ಟಿದ್ರು ಅದ್ರ ಹಿಸ್ಟ್ರಿ ತಿಳ್ಕೊಬೇಕು ಅಂತ ಆಗಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಸೊ ಅದು ಸ್ಕ್ಯಾನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ 2 ಅಂತ ಬರ್ತಿದ್ದಾರೆ ನೋಡಿ ಸೊ ಹಾಗೆ ಸುಮ್ಮನೆ ಪಾರ್ಕನ್ನ ಓಡಾಡಿದಲೆ ನಿಮಗೆ ಪಾರ್ಕ್ ಬಗ್ಗೆನೂ ಗೊತ್ತಾಗುತ್ತೆ ಮತ್ತು ಹೆಂಗಿದು ಎಸ್ಟಾಬ್ಲಿಷ್ ಆಯಿತು ಏನು ಕತೆ ಅಂತಲೂ ಗೊತ್ತಾಗುತ್ತೆ ಬನ್ನಿ ನಿಮಗೆ ಅಲ್ಲಲ್ಲಿ ಹಿಂಗೆ ವಾಟರ್ ಕೂಲರ್ಸ್ ಅಂತೂ ಇರುತ್ತೆ ಪ್ಲಾಸ್ಟಿಕ್ ಬಾಟಲ್ ಅಲೋವ್ ಮಾಡಲ್ಲ ಅಂತ ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಫೇಮಸ್ ಏನಕ್ಕೆ ಇದು ಫೇಮಸ್ಸು ಏನು ಕತೆ ಅಂತ ಹೇಳ್ತೀನಿ ಬನ್ನಿ ಹೋಗ್ತಾ ಮಾತಾಡೋಣ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತೂ ಇದೆ ಇದು ಬಂದು ಒಂದು ರೆಪ್ಲಿಕಾ ಯಾವ್ದರ ರೆಪ್ಲಿಕಾ ಅಂದರೆ ಕ್ರಿಸ್ಟಲ್ ಪ್ಯಾಲೇಸ್ ಹೈಡ್ ಪಾರ್ಕ್ ಲಂಡನ್ದು ಹೌದು ಇದು ಲಂಡನ್ನ ಸೇಮ್ ಕ್ರಿಸ್ಟಲ್ ಪ್ಯಾಲೇಸ್ ಏನಿದೆ ಅದನ್ನು ಕಾಪಿ ಮಾಡಿ ಮಾಡಿರೋದು ಮತ್ತು ಇದೇನು ನೋಡ್ತಾ ಇದ್ದೀರಾ ಮೆಟೀರಿಯಲ್ಲೂ ಅಲ್ಲಿಂದನೇ ಬಂದಿದ್ದು ಆವಾಗಿನ ಕಾಲದಲ್ಲಿ ಸೊ ಇದು ಯಾಕೆ ಒನ್ ಆ್ಯಂಡ್ ಓನ್ಲಿ ಅಂತಲೂ ಕೇಳ್ಬೋದು ನೀವು ಯಾಕೆ ಅಂದರೆ ಅದು ಡಿಸ್ಟ್ರಾಯ್ ಆಯಿತು ಲಂಡನ್ನಲ್ಲಿ ಇರೋದು ಸೊ ಇದು ಒಂದೇ ಗ್ಲಾಸ್ ಹೌಸ್ ಅಥವಾ ಪ್ಯಾಲೇಸು ಇಡೀ ವರ್ಲ್ಡ್ನಲ್ಲಿರೋದು ಸೊ ಇದು ನಾವು ತುಂಬ ಕೇರ್ಫುಲ್ಲಾಗಿ ಕಾಪಾಡಬೇಕು ಇಲ್ಲೇ ಆ 2 ಫೇಮಸ್ ಶೋ ನಡೆಯುತ್ತೆ ಅದು ಯಾವ ದಿನ ಅಂತಲೂ ಕೇಳ್ಬೋದು ನೀವು 26th January ಮತ್ತು 15th August ನೀವೇನಾದರೂ ಬೆಂಗಳೂರಿನಲ್ಲಿ ಇದ್ದರೆ ಖಂಡಿತ ಬಂದು ಫ್ಲವರ್ ಶೋನ ನೋಡೇ ನೋಡಿ ಇದೇನು ಏನಕ್ಕೆ ಕಟ್ಟಿದ್ದು ಅಂದರೆ ಇನ್ ರೆಸ್ಪೆಕ್ಟ್ ಆಫ್ ಕ್ವೀನ್ ವಿಕ್ಟೋರಿಯಾ ಅವರ ಮೊಮ್ಮಗ ಬರೋವಾಗ ಕಟ್ಟಿದ್ದು ಇದು ಲಾಲ್ಬಾಗ್ ಬಂದು 5 ಸ್ಟಾರ್ಟ್ ಮಾಡಿದ್ದು ಫಸ್ಟು ಅದಾದಮೇಲೆ ಟಿಪ್ಪು ಸುಲ್ತಾನ್ ಫಿನಿಷ್ ಮಾಡಿದ್ದು ಟಿಪ್ಪು ಸುಲ್ತಾನು ಹೋಗಾದಮೇಲೆ ಬ್ರಿಟಿಷ್ ಗೌರ್ಮೆಂಟ್ ಕೈಗೆ ಹೋಯಿತು ಈ ಲಾಲ್ಬಾಗ್ ಅನ್ನೋದು ಅದಾದಮೇಲೆ ಅವರೇ ಇದು ಫುಲ್ ಎಸ್ಟಾಬ್ಲಿಷ್ ಮಾಡಿ ಕ್ರಿಯೇಟ್ ಮಾಡಿದ್ದು ಹೇಳಬೇಕು ಅಂದರೆ ನಿಮಗೆ ಇಲ್ಲಿ ಏನೇ ಚೇಂಜಸ್ ಮಾಡಬೇಕಂದ್ರು ಏನೇ ರೂಲ್ಸ್ ಬರಬೇಕಂದ್ರು ಹಾರ್ಟಿಕಲ್ಚರ್ ಅವರೇ ಕಾಲ್ ತೊಗೊಬೇಕು ಇನ್ಯಾರು ಕಾಲ್ ತೊಗೊಳ್ಳಿಕ್ಕೆ ಆಗಲ್ಲ ಲಾಲ್ಬಾಗ್ಗೆ ಎಷ್ಟೊಂದು ಜನ ಈ ರಾಕ್ ಹತ್ರನೂ ಬಂದಿರ್ತೀರ ಆಗಲಿ ಈ ರಾಕ್ ಏನು ಏನು ಕತೆ ಅಂತ ಗೊತ್ತಾ ನಿಮಗೆ ಇವತ್ತು ಹೇಳ್ತೀನಿ ಬನ್ನಿ ಇದು ಬಂದ್ಬಿಟ್ಟು ಪೆನಿನ್ಸುಲಾರ್ ಮೇಯ್ಸ್ ಇದು ಒಂದು ಮಿಕ್ಸ್ಚರ್ ಆಫ್ ಗ್ರೈನೇಟು ಮತ್ತು ಬೇರೆ ಬೇರೆ ಕಾಂಪೊನೆಂಟ್ಸಿಂದ ಆಗಿದ್ದು ಈ ರಾಕ್ ಇಷ್ಟು ದೊಡ್ಡ ರಾಕ್ ಇದೇನು ನೋಡ್ತಾ ಇದ್ದೀರಾ ಇದು ಬಂದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅಂತ ಇನ್ 1975 ಜಿಯೋಲಾಜಿಕಲ್ ಅವರು ಸರ್ವೆ ಮಾಡಿ ಇದನ್ನು ಹೇಳಿದ್ದಾರೆ ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇದು ವರ್ಲ್ಡ್ಸ್ ಟಾಲೆಸ್ಟ್ ಅರ್ಧನ್ ಪಾಟ್ ಇದಾರೆ ಅಂದರೆ ಮೆಟ್ಟಿಂಗ್ ಪಾಟ್ ಕಲ್ಚರ್ ಅಂತಲೂ ಕರೀತಾರೆ ಆಲ್ಮೋಸ್ಟ್ 30 countries ಬಂದು ಇದನ್ನು ತಯಾರು ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಇದ್ರ ಮೇಲೂ ಬರೆದಿದ್ದಾರೆ ದ ವರ್ಲ್ಡ್ ಈಸ್ ಬ್ಯೂಟಿಫುಲ್ ಸೇವ್ ಇಟ್ ಫಾರ್ ಯುವರ್ ಚಿಲ್ಡ್ರನ್ ಅಂತ ಒಂದು ಗಿಡಕ್ಕೆ ಎಷ್ಟೋ ಲೀವ್ಸ್ ಇದ್ದಂಗೆ ಹಾಗೆ ಮದರ್ ಅತ್ತಿಗೂ ನಾವು ಎಷ್ಟೊಂದು ಚಿಲ್ಡ್ರನ್ ಸೊ ನಾವು ಇದನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು ಅದನ್ನು ತೋರ್ಸೋಕ್ಕೇ ಈ ಸ್ಟ್ರಕ್ಚರ್ನ ಮಾಡಿದ್ದು ನೋಡ್ತಾ ಇದ್ದೀರಲ್ಲ 30 ಇಲ್ಲಿ ಬಂದು ಅದು ನಮ್ಮ ಬ್ಯಾಂಗ್ಳೂರಿನಲ್ಲಿ ನೀವು ಎಷ್ಟೋ ಮಿಸ್ ಆಗ್ತಾ ಇದ್ದೀರಾ ನಿಮಗೆ ಟೈಮ್ ಇದ್ದರೆ ಖಂಡಿತ ಬಂದು ಇಂಥದ್ದೆಲ್ಲ ನೋಡಿ ನಮಗೂ ಗೊತ್ತಿರಲಿಲ್ಲ ಆ ಗೇಟ್ ಕ್ಲೋಸ್ ಮಾಡ್ತಾಯಿದ್ರು ಅಂತ ಓಡ್ಕೊಂಬಂದ್ವಿ
ಬಗೀಸ್ನಲ್ಲೂ ಓಡಾಡ್ಬೋದು. ಸಿಟಿ ಮಧ್ಯೆ ಇದೀವಿ ಅಂದರೆ ಗೊತ್ತೇ ಆಗಲ್ಲ ನೋಡಿ, ಫುಲ್ ಆರಾಮಾಗಿದೆ. ಪೊಲ್ಯೂಷನ್ ಇಲ್ಲ ಇಲ್ಲಿ, ಆರಾಮಾಗಿ ಬಂದು ಸ್ಯಾಟರ್ಡೆ ಸಂಡೇ ಲಾಕ್ಡೌನು, ಬೇರೆ ದಿನನಲ್ಲಿ ಬರ್ಬೋದು. ನಿಮಗೆಲ್ಲ ಕಡೆ ಇಂಥ ಈಟರೀಸ್ ಇರುತ್ತೆ, ಸೊ ಯೋಚನೆ ಮಾಡೋದು ಏನಿಲ್ಲ. ಅದೇ ಇದ್ರ ಎಂಟ್ರಿ ಫೀ ಬಂದು 30 ರುಪೀಸು ಅಡಲ್ಟ್ಗೆ, ಚೈಲ್ಡ್ಗೆ ಬಂದು 10 ರುಪೀಸು. ಈ ವಿಡಿಯೋಗೆ ಇಷ್ಟೇ. ನಿಮಗೆ ಲಾಲ್ಬಾಗ್ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೊತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ಅಂಟಿಲ್ ದನ್ ಸಿ ಯು ಇನ್ ದ ನೆಕ್ಸ್ಟ್. ಸ್ಟೇ ಸೇಫ್, ಸ್ಟೇ ಹ್ಯಾಪಿ, ಪೀಸ್ ಔಟ್, ಬೈ ಬೈ.